ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಸಮಸ್ತ ಮುಳಬಾಗಿಲು ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಎಂಸಿ ಸುಭಾಷ್ ಚಂದ್ರೇಗೌಡ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಿಸಾನ್ ಕಾಂಗ್ರೆಸ್ ಹಾಗೂ ವಿ ಮಾರಪ್ಪ, ಎಸ್ಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳಬಾಗಿಲು. ನಮಸ್ಕಾರ. ಇವತ್ತು ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಜನವರಿ 14ನೇ ದಿವಸದಿಂದ 20ನೇ ತಾರೀಕಿನಿಂದ ಭಾರತ್ ಜೋಡೋ ನ್ಯಾಯಯಾತ್ರೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ಇವತ್ತು ಪ್ರಾರಂಭ ಮಾಡಿ ಮಾರ್ಚ್ 20ನೇ ತಾರೀಕು ಕೊನೆಗೊಳ್ಳುತ್ತೆ. ಯಾವ ರೀತಿ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು, ಅದೇ ರೀತಿ ಈ ದೇಶದಲ್ಲಿ ಇಂಡಿಯಾ ಒಕ್ಕೂಟ INDA ಒಕ್ಕೂಟ ಅಧಿಕಾರಕ್ಕೆ ಬರಬೇಕಂತ ಆಶಿಸುತ್ತ, ಮತ್ತೊಮ್ಮೆ ನಮ್ಮ ವಿಶೇಷವಾಗಿ ನಮ್ಮ ಮುಳಬಾಗಿಲ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಕರ್ನಾಟಕ. ನಮಸ್ಕಾರ. ಮಕರ ಸಂಕ್ರಾಂತಿ ಹಬ್ಬದ ಎಲ್ಲ ನಮ್ಮ ರೈತಾಪಿ ವರ್ಗಕ್ಕೆ ಶುಭಾಶಯಗಳು ಹೇಳುತ್ತಾ, ಏನು ಈ ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ರೈತರಿಗೆ ಒಂದಲ್ಲ ಖುಷಿ ತರುವ ಹಬ್ಬ. ನಮ್ಮ ಹಬ್ಬದ ದಿನ ನಾನು ನಮ್ಮ ಜನತೆಗೆ ಶುಭಾಶಯಗಳು ಹೇಳುತ್ತಾ, ರೈತರಿಗಾಗಿ ಈ ಹಬ್ಬ ಇರೋದರಿಂದ ರೈತರಿಗಾಗಿ ನಮ್ಮ ಸರ್ಕಾರವು ಬೇಕಾದಷ್ಟು ಮಾಡಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ನಮ್ಮ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿತು ರೈತರಿಗಾಗಿ. ಅದೇ ರೀತಿ ರೈತರಿಗೆ 50,000 ರೂಪಾಯಿ ಮನ್ನಾ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾಗ ಮಾಡಿದ್ರು. ಅದೇ ರೀತಿ ಒಬ್ಬ ರೈತ ಸತ್ತರೆ 50,000 ಕೊಡಕ್ಕೆ ಯೋಗ್ಯತೆ ಇದೆ ಸರ್ಕಾರದಲ್ಲಿ, ನಾವು ನೋಡಿದ್ದೀವಿ. 5 ಲಕ್ಷವರೆಗೂ ಕೊಡುವಂತ ಕಾನೂನನ್ನು ತಂದಿವಿ. ಅದೆಲ್ಲ ನಮ್ಮ ರೈತಾದ ನಾವು ರೈತರು ಕಿಸಾನ್ ಘಟಕದಿಂದ ನಾವು ಕೊಟ್ಟ ಮನವಿಯಂತೆ ನಮ್ಮ ಸರ್ಕಾರ ರೈತರಿಗಾಗಿ ಮಾಡಿದೆ. ಅಂದ್ರೆ ರೈತರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ. ಅಂದ್ರೆ ರೈತರಿಗೆ ಯಾವುದೇ ಸರ್ಕಾರ ಆಗಲಿ ತೊಂದರೆ ಕೊಡಬಾರದು. ಅದೇ ರೀತಿ ಇವಾಗ ನಮ್ಮ ಸರ್ಕಾರ ಬಂದು 6 ತಿಂಗಳಾಗಿದೆ, ಕೊಟ್ಟ ಮಾತಿನಂತೆ 5 ಇದನ್ನು ನಾವು ನೆರವೇರಿಸಿದ್ದೀವಿ. ಗೃಹಲಕ್ಷ್ಮಿ ಆಗ್ಬೋದು, ವಿದ್ಯುತ್ ಆಗ್ಬೋದು, ಯುವನಿಧಾಗ್ಬೋದು, ಲಕ್ಷ್ಮಿ ಇದಾಗ್ಬೋದು, ಆಮೇಲೆ ಎಲ್ಲ 5 ನಮ್ಮನೆ ಇದನ್ನು ಮತ್ತೆ 21ನೇ ತಾರೀಕು ಮಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶ ಇಟ್ಕೊಂಡಿದ್ದೀವಿ. ಎಲ್ಲ ಜನರನ್ನು ಸೇರಿಸಿ ಮತ್ತೆ 2000 ಈ ವರ್ಷದಲ್ಲಿ ಮತ್ತೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರಬೇಕು. ನಮ್ಮ ನಾಡಿನ ನಮ್ಮ ದೇಶದ ರೈತರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಮಾಡಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಇರಬೇಕಾಗುತ್ತೆ. ಅದರಿಂದ ಈ ಮಕರ ಸಂಕ್ರಾಂತಿ ದಿನ ನಾನು ಎಲ್ಲ ರೈತರಿಗೆ ಶುಭಾಶಯಗಳು ಹೇಳುತ್ತಾ, ಅದೇ ರೀತಿ ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷದಿಂದ ನಮ್ಮ ರೈತಾಭಿವೃದ್ಧಿ ಮಾಡಿರೋ ಎಲ್ಲ, ಇವಾಗ ಕೃಷಿ ಹೊಂಡನ ತೆಗೆದಾಕಿದ್ರು, ಇವಾಗ ಕೃಷಿ ಹೊಂಡನ ಆಗಿದೆ, ಈಗಾಗಲೇ ಎಲ್ಲ ಆನ್ಲೈನ್ಗಳೆಲ್ಲ ಬಿಟ್ಟಿದ್ದೀವಿ. ಈ ರೀತಿ ಬೇಜಾರು ಎಷ್ಟೋ ಹೇಳ್ಕೊಂಡು ಎಷ್ಟೋ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡುಗೆ ಕೊಟ್ಟಿದೆ ರೈತರಿಗೆ. ಅಂದ್ರೆ ಈ ಸಂಕ್ರಾಂತಿ ಶುಭ ದಿನ ನಮ್ಮ ಪಕ್ಷಕ್ಕೂ ಮತ್ತೆ ನಮ್ಮ ರೈತರಿಗೂ ನಾನು ಶುಭಾಶಯಗಳು ಹೇಳುತ್ತಾ, ಎಲ್ಲರಿಗೂ ಮತ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.